ಎಲ್ಲರಿಗೂ ನಮಸ್ಕಾರ ಅಂತ ತಿಳಿಸ್ತಾ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ನಮ್ಮ ನಿಮ್ಮೆಲ್ಲರ ಅಚ್ಚುನೆಚ್ಚಿನ ರಾಜಶೇಖರ್ ಕೋಟಿ ಸರ್ ಅವರು ಆರಂಭಿಸಿದಂಥ ಆಂದೋಲನ ಇಂದು ಜನಾಂದೋಲನ ಕೂಡ ಆಗಿದೆ. ಎಲ್ಲರ ಮನೆಯಲ್ಲಿ ಮನದಲ್ಲಿ ಮನೆ ಮಾಡಿದೆ. ಇಂದು 51 ವರ್ಷಗಳ ಸುದೀರ್ಘ ಪಯಣದಿಂದ ಮುಂದುವರಿತಾ ಇದೆ. ಸೊ ಇಂದು ಆಂದೋಲನದ 51 ವರ್ಷಗಳ ಸಾರ್ಥಕ ಪಯಣದ ಈ ಒಂದು ಸಂಭ್ರಮಾಚರಣೆಯಲ್ಲಿ ಆಗಮಿಸಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ಗಿಡಕ್ಕೆ ನೀರೆರೆಯುವ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ನಿಮ್ಮ ಜೋರಾಗಿರುವಂತ ಚಪ್ಪಾಳೆಗಳ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ನೀಡಬೇಕು ಅಂತ ಈ ಮುಖಾಂತರ ನಾನು ವಿನಂತಿಸ್ತೀನಿ. ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತ ಎಲ್ಲ ಗಣ್ಯರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ, ಉದ್ಘಾಟನಾ ಭಾಷಣ ನಮ್ಮ ನಿಮ್ಮೆಲ್ಲರ ಅಚ್ಚುನೆಚ್ಚಿನ ನಿರ್ದೇಶಕರಾಗಿರುವಂತ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರಿಂದ. ಈ ಸಮಾರಂಭ ನನಗೆ ಅಪಾರ ಸಂತೋಷ ಕೊಟ್ಟಿದೆ ಎನ್ನುವ ಮಾತಿನೊಂದಿಗೆ ನನ್ನ ಮಾತುಗಳನ್ನು ಆರಂಭಿಸಬೇಕು ಅನ್ನಿಸ್ತಾ ಇದೆ. ನನ್ನ ಸಂತೋಷ ಇಲ್ಲಿರುವ ಪ್ರತಿ ಮನಸ್ಸು ಮುಖಗಳಲ್ಲಿ ಎದ್ದು ಕಾಣ್ತಾ ಇದೆ. ಇದೊಂದು ಸ್ವಯಂ ಪ್ರೇರಿತವಾದ ಸಂತೋಷ. ಈ ಸಂತೋಷಕ್ಕೆ ಸಾಕ್ಷೀಭೂತರಾಗಿರುವ ಇಲ್ಲಿರುವ ಹಿರಿಯರು, ಕಿರಿಯರು, ಮಕ್ಕಳು, ಮಾಧ್ಯಮದ ಮಿತ್ರರು, ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಿಂದ ಆಗಮಿಸಿ ಸಮಾಜವನ್ನು ಅವಲೋಕನ ಮಾಡ್ತಾ ಸಮಾಜದಲ್ಲಿ ಏನೋ ಒಳ್ಳೆಯದಾಗಬೇಕು ಅಂತ ಬಯಸುವ, ತಹತಹಿಸುವ ಅನೇಕ ಪ್ರಜ್ಞಾವಂತ ಮನಸ್ಸುಗಳು ಇಲ್ಲಿವೆ ಅಂತ ನಾನು ಬಲ್ಲೆ. ಅದಕ್ಕೆ ಪೂರಕವಾಗಿ ವೇದಿಕೆ ಮೇಲೆ ಗಣ್ಯರೆಲ್ಲ ಇದ್ದಾರೆ. ಪತ್ರಿಕೆಯ ಗಾಂಭೀರ್ಯ ಭಾರವಾಗದೇ ಇರಲಿ, ಅದು ಸ್ವಲ್ಪ ಸಂಜೆಯ ರಸದೌತಣಕ್ಕೆ, ಹಾಸ್ಯಕ್ಕೆ ಅನುವಾಗಲಿ ಅಂತ ಹೇಳಿ ನಾಡಿನ ಖ್ಯಾತ ಹಾಸ್ಯವಾಗ್ಮಿಗಳು, ತ್ರಿವಳಿಗಳು ಇಲ್ಲಿ ಬಂದಿದ್ದಾರೆ. ಪ್ರಾಣೇಶ್ ಅವರು, ನರಸಿಂಹ ಜೋಶಿ ಅವರು ಮತ್ತು ಬಸವರಾಜ ಮಹಾಮನಿಯವರು. ಸ್ನೇಹಿತರೆ, ಪತ್ರಿಕೆಯೊಂದು ಅರ್ಧ ಶತಮಾನವನ್ನು ಸಾಗಿ ಮುಂದೆ ಹೋಗೋದು, ಅದಕ್ಕೊಂದು ಸಮಾರಂಭ ಮಾಡೋದು ತುಂಬ ಸಾಂಪ್ರದಾಯಿಕವಾದ, ಔಪಚಾರಿಕವಾದಂತಹ ಕ್ರಿಯೆ ಅಲ್ಲ. ಇದರ ಹಿಂದೆ ಅನೇಕ ಬಹುಚರ್ಚಿತವಾದ ಅಂಶಗಳಿದೆ, ನಡೆದು ಬಂದ ಹಾದಿ ಇದೆ. ನೀವೆಲ್ಲ ಓದಬೇಕಾದ, ಓದಿರಬಹುದಾದ ಅಥವಾ ಭಾಗಶಃ ಓದಿರಬಹುದಾದ, ಅಂಕಣ ರೂಪದಲ್ಲಿ ಓದಿರಬಹುದಾದ ಪುಸ್ತಕ ಮಾಲೆ ಇಲ್ಲಿದೆ. ಇದ್ದದ್ದು ಇದ್ದಾಂಗ ಅನ್ನುವಂಥದ್ದು ಈ ಶೀರ್ಷಿಕೆಯೇ ಆಂದೋಲನವನ್ನು ಕುರಿತು ಹೇಳುತ್ತೆ. ಆಂದೋಲನ, ದಂಗೆ, ಕ್ರಾಂತಿ, ಬದಲಾವಣೆ, ವಿಪ್ಲವ, ಪರಿವರ್ತನೆ, ಎಷ್ಟೊಂದು ರೀತಿಯಲ್ಲಿ ಈ ಶಬ್ದವನ್ನು ನಾವು ವಿಸ್ತರಿಸಬಹುದು. ಒಂದು ಪತ್ರಿಕೆಯನ್ನು ಕಟ್ಟಿ ಬೆಳೆಸಿ ಮಾದರಿಯಾಗಿಸಿ ರಾಜಶೇಖರ್ ಕೋಟಿಯವರು ನಮಗೆ ಒಂದು ದಾರಿದೀಪವನ್ನು ಹಚ್ಚಿ ಹೋಗಿದ್ದಾರೆ. ಅದರ ಬೆಳಕಿನಲ್ಲಿ ಇನ್ನೂ ಈ ತಲೆಮಾರಿನ ರವಿ, ರಶ್ಮಿ ಮತ್ತು ಅನೇಕ ಬರಹಗಾರರು ಮುನ್ನಡೆಸ್ತಾ ಇದ್ದಾರೆ. ಪತ್ರಿಕೆ ಅತ್ಯಂತ ಕಷ್ಟದ ದಿನಗಳಿದ್ದದ್ದನ್ನು ನಾನು ಬಲ್ಲೆ. ಪತ್ರಿಕೆ ಅತ್ಯಂತ ಯಶಸ್ವಿಯಾದದ್ದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಅದರ ಅತ್ಯಂತ ಕಡುಕಷ್ಟದ ದಿನಗಳಲ್ಲಿ ಕೋಟಿಯವರಿಗಿದ್ದ ಬದ್ಧತೆ, ಮೌಲ್ಯ ನಿಷ್ಠೆ ಎಂದೂ ಮುಕ್ಕಾಗದೆ ಯಶಸ್ಸಿನ ದಿನಗಳಲ್ಲಿ ಹಾಗೆಯೇ ಅದನ್ನು ಕಾಪಾಡಿಕೊಂಡದ್ದು ಮಾತ್ರ ದೊಡ್ಡ ವಿಸ್ಮಯ. ಯಾವುದೇ ಕ್ಷೇತ್ರದಲ್ಲಿ ಒಂದು ಕರುಣಾಜನಕವಾದ ಕಷ್ಟದ ಕಥೆ ಇರುತ್ತೆ ಆರಂಭದಲ್ಲಿ. ಆದರೆ ಆ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವಾಗಿ ಓದುಗುರು, ಸಮಾಜ ಪ್ರತಿಕ್ರಿಯಿಸ್ತಾ
ಅದೊಂದು ಸುವ್ಯವಸ್ಥಿತವಾದಂತಹ ಲಾಭದಾಯಕವಾದಂತಹ ಉದ್ದಿಮೆಯಾಗ್ತಾ ವ್ಯವಸ್ಥೆಯಾಗ್ತಾ ಹೋಗುತ್ತೆ. ಈ ಥರದ ಪತ್ರಿಕೋದ್ಯಮದ ಅನೇಕ ಉದಾಹರಣೆಗಳು ಕರ್ನಾಟಕದಲ್ಲಿ ನಾವು ಕಂಡಿದ್ದೇವೆ. ರಾಜ್ಯಮಟ್ಟದ ಟ್ಯಾಬ್ಲಾಯ್ಡ್ಗಳ ಪತ್ರಿಕೆಗಳು, ದಿನಪತ್ರಿಕೆಗಳು ತಾವೆಲ್ಲ ಬಲ್ಲಿರಿ. ಸರ್ಕಾರವನ್ನೇ ಪತನಗೊಳಿಸಬಲ್ಲ ಶಕ್ತಿ ಒಂದು ಹಂತದಲ್ಲಿ ಲಂಕೇಶ್ ಪತ್ರಿಕೆಗೆ ಸಿದ್ಧಿಸಿದ್ದನ್ನು ನೀವೆಲ್ಲ ಬಲ್ಲಿರಿ. ಹೀಗಿರಬೇಕಾದ್ರೆ ಮೈಸೂರಿನಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಪತ್ರಿಕೆಯನ್ನು ಪ್ರಾರಂಭಿಸಿ ನಮ್ಮ ಜೋಳಿಗೆಯ ಕೋಟಿಯವರು ನಡೆದು ಬಂದ ಹಾದಿ ತುಂಬ ವಿಸ್ಮಯಕರವಾದದ್ದು. ಆ ಅವಧಿಯಲ್ಲಿ ನಡೆದಂಥ ಚಳುವಳಿಗಳನ್ನು ಗಮನಿಸಿ, ಆ ಅವಧಿಯಲ್ಲಿ ನಡೆದಂತಹ ರಾಜಕಾರಣ, ಎಷ್ಟು ಮುಖ್ಯಮಂತ್ರಿಗಳು ಬದಲಾದರು, ಎಷ್ಟು ಪಕ್ಷಗಳು ಬದಲಾದವು. ಆದರೆ ಪತ್ರಿಕೆ ಕಾಯಂ ಆಗಿ ಒಂದು ವಾಚ್ ಡಾಗ್ ಆಗಿ ಎಲ್ಲ ಅಧಿಕಾರಿಗಳನ್ನು, ಎಲ್ಲ ಪ್ರಭುತ್ವವನ್ನು ಪ್ರಶ್ನಿಸುತ್ತಾ ಬಂದದ್ದು. ಹೀಗೆ ಪ್ರಶ್ನಿಸುತ್ತಾ ಬಂದ ದಾಖಲೆ ಇಲ್ಲಿದೆ. ಇದರಲ್ಲಿ ಒಂದು ಮಾತು ಬಹಳ ಮುಖ್ಯವಾಗಿ ಹೇಳಬೇಕಾದ್ದೇನೆಂದರೆ, ಶ್ರೀಸಾಮಾನ್ಯನ ದನಿಯಾಗಿರುವುದು. ಒಬ್ಬ ಸಂಪಾದಕ ತುಂಬ ಪ್ರಭಾವಶಾಲಿ ಆಗ್ತಿದ್ದ ಹಾಗೆ, ಒಬ್ಬ ವಕ್ತಾರನ ಹಾಗೆ, ಪ್ರವಾದಿಯ ಹಾಗೆ ಪ್ರೀಚಿಂಗ್ ಮಾಡ್ತಾ, ಉಪದೇಶ ಮಾಡ್ತಾ, ನಾನು ಹೇಳುವುದೆಲ್ಲ ಸರಿ ಅನ್ನುವಂಥ ಧೋರಣೆಯತ್ತ ಹೊರಳುವ ಸಾಧ್ಯತೆ ಇರುತ್ತೆ. ಆದರೆ ಕೋಟಿಯವರು ತಮ್ಮ ಇಡೀ ಬರವಣಿಗೆಯಲ್ಲಿ ಒಬ್ಬ ಜಗಲಿಕಟ್ಟೆ ಮೇಲೆ ಕುಳಿತ ಸಾಮಾನ್ಯನ ದನಿಯಾಗಿ, ಒಬ್ಬ ಚಾ ಅಂಗಡಿಯಲ್ಲಿ ಕುಳಿತ ಒಬ್ಬ ಶ್ರೀಸಾಮಾನ್ಯನ ಸಾಕ್ಷಿ ಪ್ರಜ್ಞೆಯಾಗಿ, ಮಹಿಳೆಯರ, ಬಡವರ, ಕಾರ್ಮಿಕರ, ರೈತರ ಪರವಾಗಿ ದನಿಯತ್ತದ್ದನ್ನು ಕಾಣ್ತೇವೆ. ಮತ್ತೊಂದು ಬಹಳ ಮೆಚ್ಚುವ ಸಂಗತಿ ನಾನು ಅವರ ಬರವಣಿಗೆಯಲ್ಲಿ ಅಂದರೆ, ನಿಷ್ಠುರತೆ ಮತ್ತು ವಿನಯ. ನಿಷ್ಠುರತೆ ಮತ್ತು ವಿನಯಗಳನ್ನು ಸಮನ್ವಯವಾಗಿ ನೋಡೋದು ಬಹಳ ಕಷ್ಟ. ಅದರಲ್ಲೂ ದಾಖಲಾಗುವ ಭಾಷೆಯಲ್ಲಿ, ಮುಖಾಮುಖಿಯಾದಂಥ ಮಾತುಗಳಲ್ಲಿ ಅವು ಆವಿಯಾಗಿ ಬಿಡಬಹುದು. ಆದರೆ ದಾಖಲಿಸುವಾಗ ಯಾವ ಮಾತು, ಯಾವ ಪದ ಎಷ್ಟು ಪರಿಣಾಮಕಾರಿ, ಮತ್ತು ಆ ಪದದ ಹಿಂದೆ ಇರುವ ಕಾಚಿತ್ಯ ಏನು, ಸ್ಪಷ್ಟತೆ ಏನು, ಅದನ್ನು ಮನಗಂಡು ಆದರೆ ಅದಕ್ಕೆ ವಿನಯದ ಸ್ಪರ್ಶ ಇರಿಸಿಕೊಂಡು ಬರೀತಿದ್ದಂಥ ಅನೇಕ ಉದಾಹರಣೆಗಳನ್ನು ನಾನು ಬಲ್ಲೆ. ಅವರೊಟ್ಟಿಗೆ ಬದನವಾಳಿನಲ್ಲಿ ಗಲಭೆಯಾದಾಗ, ನಮ್ಮ ಹಳ್ಳಿಯಲ್ಲಿ ಗಲಭೆಯಾದಾಗ ಅನೇಕ ಕಾರ್ಯಕ್ರಮಗಳಲ್ಲಿ ಅವರ ಜೊತೆಗೆ ನಾನು ವೇದಿಕೆಯನ್ನು ಹಂಚಿಕೊಂಡಿದ್ದೇನೆ. ನಾವೆಲ್ಲ ಆಗ MA ಓದುತ್ತಿದ್ದ ವಿದ್ಯಾರ್ಥಿಗಳು, ಆಂದೋಲನ ಪ್ರಖರವಾಗಿ ನಮ್ಮ ಮುಂದೆ ಇತ್ತು. ಇದಕ್ಕೆ ಕಾರಣವಾಗಿರತಕ್ಕಂಥ ಅಂಶಗಳು ಎರಡು. ಒಂದು, ಕೋಟಿಯವರು ಒಂದು ಚಳುವಳಿಯ ಹಿನ್ನೆಲೆಯಿಂದ ರೂಪುಗೊಂಡ ಜೀವ. ಒಂದು ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದ ವ್ಯಕ್ತಿಗೆ ಒಂದು ಪತ್ರಿಕೆಯನ್ನು ರೂಪಿಸುವಾಗ ಅವನದೇ ಆದಂಥ ಒಂದು ಚೌಕಟ್ಟು ಇರುತ್ತೆ. ಕರ್ನಾಟಕ ಕಂಡಂತಹ ರೈತ ಚಳುವಳಿ, JP ಚಳುವಳಿ, ದಲಿತ ಚಳುವಳಿ, ಈ ಮುಂತಾದ ಜನಪರ ಚಳುವಳಿಗಳಲ್ಲಿ, ಪರಿಸರ ಚಳುವಳಿ ಶಿವರಾಮ ಕಾರಂತರದು, ಈ ಹೋರಾಟಗಳಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ತೊಡಗಿಸಿಕೊಂಡು ಮುಂದೆ ಯಾರೋ ಹೋಗ್ತಿದ್ರೆ ಅವರ ದಾರಿ ಸರಿ ಇದೆ ಅಂತ ಹೇಳಿ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ದಂತಹ ತರುಣರಲ್ಲಿ ನಾನು ಒಬ್ಬನಾಗಿದ್ದೆ. ಹೀಗಾಗಿ ಈ ಚಳುವಳಿಗಳಲ್ಲಿ ಕೊನೆಯವರೆಗೂ ಮುನ್ನಡೆಸಿದವರಿದ್ದಾರೆ, ಈ ಚಳುವಳಿಯಲ್ಲಿ ಅರ್ಧದಲ್ಲಿ ಯೂಟರ್ನ್ ತೆಗೆದುಕೊಂಡವರಿದ್ದಾರೆ, ಈ ಚಳುವಳಿಯ ಲಾಭವನ್ನು ರಾಜಕೀಯ ಆಕಾಂಕ್ಷೆಗಳಿಗೆ ಬಳಸಿಕೊಂಡಂಥ ಪ್ರಸಂಗಗಳಿದ್ದಾವೆ, ಚಳುವಳಿಯನ್ನು ದಿಕ್ಕು ತಪ್ಪಿದ್ದಿದೆ, ಚಳುವಳಿ ಒಡೆದು ಹೋದದ್ದಿದೆ, ಚಳುವಳಿ ಅನುಮಾನಗಳಿಂದ, ಪರಸ್ಪರ ಶಂಕೆಗಳಿಂದ, ಅಹಂಕಾರದಿಂದ, ತನ್ನ ಧ್ಯೇಯೋದ್ದೇಶಗಳಿಂದ ಚಳುವಳಿ ವಿಘಟಿತವಾದದ್ದು ಇದೆ. ಯಾಕೆಂದರೆ ಯಾವುದೇ ಸಮಾಜದಲ್ಲಿ ಒಂದು ಆದರ್ಶ ಸ್ಥಿತಿ ಅಂತ ಇರೋದಿಲ್ಲ. ಆದರ್ಶ ಸ್ಥಿತಿಯ ಹಂಬಲ ಮಾತ್ರ ನಮಗಿರುತ್ತೆ. ತುಂಬ ಆದರ್ಶ ಸ್ಥಿತಿ ಪ್ಲೇಟೋನ ಪುಸ್ತಕಗಳಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ. ಆದರೆ ಪ್ರತಿ ಸಮಾಜ ಒಂದು ಆದರ್ಶವನ್ನು ಎಟಕಿಸುವಲಿಕ್ಕೆ, ತಲುಪಲಿಕ್ಕೆ ಪ್ರಯತ್ನ ಮಾಡ್ತಿರುತ್ತೆ. ಆ ಹಂಬಲ ಈ ಪತ್ರಿಕೆಯಲ್ಲಿ ಇದೆ. ನರಸಿಂಹರಾವ್ ಅವರು
ಡಂಕನ್ ಪ್ರಸ್ತಾವನೆಗೆ ಸಹಿ ಹಾಕಿದ ಕೂಡಲೇ ಅದೇ ನಿಜವಾದ ಜಾಗತೀಕರಣದ ಮುನ್ನುಡಿಯಾಯಿತು. ಅಲ್ಲಿಂದ ಮುಂದೆ ಸ್ಯಾಟಲೈಟ್ ವಾಹಿನಿಗಳು, ನ್ಯೂಸ್ ಚಾನೆಲ್ಗಳು ದಾಳಿ ಇಟ್ಟು ಬಂದವು. ಅದನ್ನು ಪ್ರಖ್ಯಾತ ನ್ಯಾಯಮೂರ್ತಿ ಕೃಷ್ಣಯ್ಯರವರು ಇದು ಏರ್ ಅಟ್ಯಾಕ್ ಅಂತ ಕರೆದಿದ್ದರು. ಅದು ಎಷ್ಟರ ಮಟ್ಟಿಗೆ ನಿಜವಾಯಿತು ಅಂತಂದರೆ, ಈ ಒಂದು ಏರ್ ಅಟ್ಯಾಕ್ ನ್ಯೂಸ್ ಚಾನೆಲ್ಗಳು ಸ್ಯಾಟಲೈಟ್ನಿಂದ ಬಿತ್ತರವಾಗ್ತಕ್ಕಂತಹ ಒಂದು ದೊಡ್ಡ ಪ್ರಲೋಭನೆ ಭಾರತಕ್ಕೆ ಬರ್ತಿದ್ದ ಹಾಗೆ, ಕೋಟಿಯ ಹಾಗೆ ಸಣ್ಣ ಸಣ್ಣ ಊರುಗಳಲ್ಲಿ ಪತ್ರಿಕೆ ನಡೆಸ್ತಿದ್ದವರು, ಪುಸ್ತಕ ನಡೆಸ್ತಿದ್ದವರು, ಪ್ರಕಾಶನ ನಡೆಸ್ತಿದ್ದವರು, ಅಥವಾ ಓದುಗ ಪ್ರಪಂಚವನ್ನು ನಂಬಿ ಒಂದು ಮೌಲ್ಯವನ್ನು ಪ್ರತಿಷ್ಠಾಪಿಸಲಿಕ್ಕೆ ಹೊರಟಂಥ ಅನೇಕರಿಗೆ ಬಹಳ ದೊಡ್ಡ ಸ್ಥಿತ್ಯಂತರವಾಯಿತು. ನೀವು ಯುದ್ಧವನ್ನು ಕುರಿತು ಸಂಪಾದಕೀಯದಲ್ಲಿ 4 ಸಾಲು ಬರೆಯಬಹುದು, ಆದರೆ ಒಂದು ಚಾನಲ್ ಯುದ್ಧವನ್ನೇ ಲೈವ್ ಟೆಲಿಕಾಸ್ಟ್ ಮಾಡಿಬಿಡುತ್ತೆ ಮನೆ ಬಾಗಿಲಿಗೆ ಬಂದು. ಯಾವುದು ರೋಚಕ ಜನತೆಗೆ? ಸಹಜವಾಗಿ ಅಕ್ಷರ ಜಗತ್ತಿನಿಂದ ನಮ್ಮ ಓದುಗ ದೊರೆ ನಿಧಾನವಾಗಿ ದೃಶ್ಯ ಮಾಧ್ಯಮದ ಕಡೆಗೆ, ಚಿತ್ರ ಮಾಧ್ಯಮದ ಕಡೆಗೆ, ವಿಜುವಲ್ ಇಮೇಜ್ಗಳ ಕಡೆಗೆ ಹೊರಟು ಹೋದ. ಅದು ನಿಜವಾದಂಥ ಒಂದು ಹೋರಾಟದ ಘಟ್ಟ. ಪತ್ರಿಕೆಗಳು ಉಳ್ಕೊಳ್ಳುವಂಥದ್ದು, ಪತ್ರಿಕೆಗಳನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಘಟ್ಟ. ಪ್ರಖ್ಯಾತ ಪತ್ರಕರ್ತ ಜಿ ಎನ್ ಮೋಹನ್ ಒಂದು ಲೇಖನದಲ್ಲಿ ಇವತ್ತು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ವಾಹಿನಿಗಳ ಅಬ್ಬರದಲ್ಲಿ ಓದುಗನನ್ನು ಹಿಡಿದಿಡೋದು ಹೇಗೆ? ಒಂದು ಕಾಲಕ್ಕೆ ತುಂಬ ದೊಡ್ಡ ದೊಡ್ಡ ಪತ್ರಿಕೆಗಳು ಎಲ್ಲೋ ಒಂದು ಬದಿ, 3ನೇ ಪುಟ, 2ನೇ ಪುಟ, ಯಾವುದೋ ಒಂದು ಪುಟದ ಹಿಂದಿನ ಪುಟದಲ್ಲಿ ಚಿಕ್ಕ ಚಿಕ್ಕ ಜಾಹೀರಾತುಗಳನ್ನು ಹಾಕಿಕೊಂಡು ಪತ್ರಿಕೆಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಇದ್ದಿದ್ದನ್ನು ನೋಡ್ತೀರಿ. ಇವತ್ತು ಯಾವ ಹಂತಕ್ಕೆ ತಲುಪಿದ್ದೇವೆ ಅಂದರೆ, ಬಹುದೊಡ್ಡ ಪತ್ರಿಕೆಗಳು ಕೂಡ ಮುಖಪುಟವನ್ನು ಜಾಹೀರಾತಿಗೆ ಮೀಸಲಿಡುವ ಸ್ಥಿತಿ ಬಂದಿದೆ. ಒಂದು ಮುಖಪುಟವಲ್ಲ, ಒಂದು ಪತ್ರಿಕೆ 5-6 ಮುಖಪುಟಗಳನ್ನು ಮಾಡಿ ಆ ಎಲ್ಲ ಪುಟಗಳಲ್ಲೂ ಜಾಹೀರಾತು, ಜಾಹೀರಾತು, ಜಾಹೀರಾತು. ಆ ಜಾಹೀರಾತುಗಳು ಜನಪರವೋ ಜನವಿರುದ್ಧವೋ ಅದು ಬೇರೆ ವಿಷಯ, ಜಾಹೀರಾತುಗಳು. ಅನಂತರ ಪತ್ರಿಕೆ ಶುರುವಾಗುತ್ತೆ ಮುಂದೆಲ್ಲೋ ಒಂದು ಕಡೆ. ಇದು ಪತ್ರಿಕಾ ವ್ಯವಸಾಯಿಗಳ ತಪ್ಪು ಅಂತ ನಾನು ಹೇಳ್ತಿಲ್ಲ, ಒಟ್ಟು ಸಮಾಜದ ಸಂಚಲನೆ ಹೇಗಾಯಿತು ಅನ್ನುವುದರ ಕಡೆಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ. ಜಾಹೀರಾತುಗಳು ಇಲ್ಲದಂಥ ಒಂದು ವ್ಯವಸ್ಥೆ ಇವತ್ತು ಇಲ್ಲ. ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಗಿರಾಕಿಗಳಾಗಿ ಹೋಗಿದ್ದೇವೆ, ಕೊಳ್ಳುವ ಮಾರುವ ಗಿರಾಕಿಗಳಾಗಿರುವಂಥ ಹೊತ್ತು. ಇಂಥದ್ದೊಂದು ಸಂದಿಗ್ಧ ಸ್ಥಿತಿಯಲ್ಲಿ ಒಂದು ಪತ್ರಿಕೆಯನ್ನು ನಿಷ್ಠೆಯಿಂದ, ಕಡು ಕಷ್ಟದಿಂದ ಉಳಿಸಿಕೊಂಡು ಕೋಟಿಯವರು ಮುನ್ನಡೆಸಿದ್ದಾರೆ. ವರ್ತಕರ ಬಗೆಗೆ, ಬಡವರ ಬಗೆಗೆ, ನೊಂದವರ ಬಗೆಗೆ, ಅಧಿಕಾರದಲ್ಲಿರುವವರು ಎಷ್ಟೇ ದೊಡ್ಡವರಾದರೂ ಕೂಡ ಅವುಗಳ ಬಗೆಗೆ ನಿಷ್ಠೂರವಾಗಿ ಬರೆದಂಥದ್ದನ್ನು ನೋಡ್ತೇವೆ. ನಮ್ಮ ಹಳ್ಳಿಯಲ್ಲಿ ಸಾಂಸ್ಕೃತಿಕ ಹಬ್ಬದ ಪರಿಕಲ್ಪನೆಯನ್ನು ಕಳೆದ 20 ವರ್ಷಗಳಿಂದ ನಾವು ಒಂದಷ್ಟು ಜನ ಯುವಕರು ನಡೆಸ್ಕೊಂಡು ಬರ್ತಿದ್ದೇವೆ. ಅಲ್ಲಿಗೆ ಕೋಟಿಯವರು ಬಂದದ್ದು, ನಮ್ಮ ಜೊತೆ ಕಳೆದದ್ದು, ಅದು ಬಹಳ ನನಗೆ ಅವಿಸ್ಮರಣೀಯವಾದಂತಹ ಭಾಗ. ಅವರು ನಾನು ಅನೇಕ ವೇದಿಕೆಗಳಲ್ಲಿ ಅಂತರ್ಜಾತೀಯ ವಿವಾಹಗಳನ್ನು, ಮಂತ್ರ ಮಾಂಗಲ್ಯಗಳನ್ನು, ವಚನ ಮಾಂಗಲ್ಯಗಳನ್ನು ನಿರ್ವಹಿಸಿದಂಥ ಅನುಭವಗಳು ನನ್ನ ಎದುರಿಗಿದೆ. ನಾನು ಒಂದು ಚಿತ್ರ ಮಾಡಿದ್ದೆ, ಅದರಲ್ಲಿ ಒಬ್ಬ ಕ್ರಾಂತಿಕಾರಿ, ಕಮ್ಯುನಿಸ್ಟ್ ಕ್ರಾಂತಿಕಾರಿಯನ್ನು ಸ್ವಲ್ಪ ಅಪಹಾಸ್ಯ ಮಾಡಿ ಗೇಲಿ ಮಾಡಿದಂಥ ಒಂದು ಪ್ರಸಂಗ. ಆಗ ಕೋಟಿಯವರು ನನಗೆ ಒಂದು ಮಾತು ಕಿವಿಯಲ್ಲಿ ಹೇಳಿದರು, ಒಬ್ಬಿಬ್ಬರು ಇರಬಹುದು ಆದರೆ ಆದರ್ಶಗಳನ್ನು ಹಳಿಯಬೇಡಿ, ಹಾಗೆ ನೀವು ಮಾಡಬಾರದು ಅಂತ. ಅಂದರೆ ಆದರ್ಶ ಅನ್ನುವುದು, ಆದರ್ಶವಾದಿ, ಆದರ್ಶ ಮತ್ತು ಆದರ್ಶವಾದಿ ಎರಡನ್ನು ಇಟ್ಟು ನೋಡಿದಾಗ ನಾವು ತುಂಬ ಸಲ ಏನು ಮಾಡ್ತೀವಿ, ಆದರ್ಶಗಳು ಸೋತು ಹೋದವು, ಆದರ್ಶಗಳು ಪತನಗೊಂಡವು ಅಂತ ನಾವು ಮಾತನಾಡ್ತೀವಿ. ಆದರೆ ಆದರ್ಶಗಳಿಗೆ ಸಾವಿಲ್ಲ, ಆದರ್ಶವಾದಿಗಳಿಗೆ ಸಾವಿದೆ, ಸೋಲಿದೆ. ಆದರ್ಶ ಒಂದು ಮೌಲ್ಯ, ಮತ್ತೊಬ್ಬನ ಹೆಗಲ ಬೆನ್ನೇರಿ ಮುಂದೆ ನಡೆಯುತ್ತೆ,
ಇನ್ನೊಬ್ಬ ಕೊಂಡೊಯ್ತಾನೆ. ಯಾಕೆಂದರೆ ಮೌಲ್ಯಗಳು ಮುಕ್ಕಾಗಲ್ಲ, ಮೌಲ್ಯವನ್ನು ಹೊತ್ತವರು ನಾವು ನಷ್ಟಗೊಳ್ತೇವೆ. ಅದಕ್ಕೆ ಕಾರಣ ನಾವು ಕೇವಲ ಮನುಷ್ಯರಾಗಿರ್ತಕ್ಕಂಥದ್ದು. ಆ ಚಿತ್ರದ ಸನ್ನಿವೇಶವನ್ನು ಕುರಿತು ಬಹಳ ಆಳವಾಗಿ ನೋಡಿ, ಸಾಮಾನ್ಯವಾಗಿ ಚಲನಚಿತ್ರದ ಬಗ್ಗೆ ಅವರು ಹೆಚ್ಚು ಮಾತಾಡ್ತಿರಲಿಲ್ಲ, ಆದರೆ ತುಂಬ ಅವತ್ತು ಹೇಳಿ ನೀವು ಈ ಥರದ ಒಂದು ಪ್ರಯತ್ನವನ್ನು ಮಾಡಬೇಡಿ, ಜನರಿಗೆ ಪಂಥಗಳಲ್ಲಿ ವಿಶ್ವಾಸ ಹೋಗಬಾರದು ಅನ್ನುವಂಥದ್ದು. ಇದೆಲ್ಲ ಮೀರಿ 50 ವರ್ಷದ ನಂತರ ಹಿಂದೆ ತಿರುಗಿ ನೋಡಿದಾಗ ಅವರ ಬರವಣಿಗೆಯಲ್ಲಿ ಅವರು ನೋಡಿಕೊಂಡು ಬಂದಂಥ ಹಾದಿ, ಅದನ್ನು ಅವರು ಚಿಕಿತ್ಸಕ ದೃಷ್ಟಿಯಿಂದ ಬರೆಯುತ್ತಿದ್ದ ರೀತಿ ಮತ್ತು ಸರಳವಾಗಿ ಬರೆಯುತ್ತಿದ್ದ ರೀತಿ ಇವತ್ತಿನ ಪತ್ರಕರ್ತರಿಗೆ ಬಹುದೊಡ್ಡ ಸವಾಲು, ಮಾದರಿ ಮಾತ್ರ ಅಲ್ಲ ಸವಾಲು. ಕಾರಣ ಇವತ್ತಿನ ಓದುಗ ಪ್ರಪಂಚಕ್ಕೆ ರೋಮಾಂಚನ ಬೇಕಾಗಿದೆ. ಆ ರೋಮಾಂಚನ ಹುಸಿ ರೋಮಾಂಚನವಾದರೂ ಪರವಾಗಿಲ್ಲ, ಪ್ರತಿನಿತ್ಯ ಬೇಕಾಗಿದೆ. ಅವುಗಳನ್ನು ಉಣಬಡಿಸಲಿಕ್ಕೆ ಸಾಲು ಸಾಲಾದಂತಹ ಸಾಮಾಜಿಕ ಜಾಲತಾಣಗಳಿವೆ. ಆ ಸಾಮಾಜಿಕ ಜಾಲತಾಣಗಳನ್ನು ನಮ್ಮ ಅಂಗೈಯಲ್ಲಿ ಪ್ರಚುರಪಡಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಇದೆ. ಹೀಗಾಗಿ ಈ ಪತ್ರಿಕೆಯೊಂದು ಅಂಗಡಿಯ ಮುಂದೆ ತೂಗಾಡುವ, ಒಂದು ಅಂಗಡಿಯ ಮುಂದೆ ನೇತಾಡುವಂತಹ, ಅದನ್ನು ಜನ ಬಂದು ಕೊಂಡು ಓದುವಂತಹ ಒಂದು ಸಂಸ್ಕೃತಿ ಹೋಗಿಬಿಟ್ರೆ ಹೇಗೆ? ಇವತ್ತು ಭಾರತದಲ್ಲಿ ದಾಖಲಾಗಿರುವ ಪತ್ರಿಕೆಗಳ, ರಿಜಿಸ್ಟರ್ ಆಗಿರ್ತಕ್ಕಂಥ ಪತ್ರಿಕೆಗಳ ಸಂಖ್ಯೆ 144,000 ಅಂತ ಒಂದು ಅಂಕಿಅಂಶ ಹೇಳುತ್ತೆ. ಆದರೆ ನಿಜಕ್ಕೂ ಎಷ್ಟು ಪತ್ರಿಕೆಗಳು ಜೀವಂತವಾಗಿದ್ದಾವೆ? ಕೇವಲ 4 ಪುಟಗಳ ಜಾಹೀರಾತನ್ನು ಪ್ರಕಟಿಸಿ ಜಾಹೀರಾತದಾರರಿಗೆ ತಲುಪಿಸಿ ಸುಮ್ಮನಾಗುವ ಪತ್ರಿಕೆಗಳಿದ್ದಾವೆ. ನಿಯತಕಾಲಿಕ ಅನ್ನುವ ಹೆಸರಿನಲ್ಲಿ ಬರುವ ಅನೇಕ ಅನಿಯತಕಾಲಿಕಗಳಿದ್ದಾವೆ. ಪಾಕ್ಷಿಕ ಪತ್ರಿಕೆಗಳಂತೂ ಉಸಿರುಗಟ್ಟಿದ್ದಾವೆ. ಸಾಹಿತ್ಯ ಪತ್ರಿಕೆಗಳಂತೂ ತುಂಬ ಚಿಂತಾಜನಕ ಸ್ಥಿತಿಯನ್ನು ತಲುಪಿದ್ದಾವೆ. ಚಂಪಾ ಅವರು ನಿರ್ಗಮಿಸಿದ ಮೇಲೆ ಸಂಕ್ರಮಣ ಪತ್ರಿಕೆ ನಮಗಿಲ್ಲ, ರುಜುವಾತು ಇಲ್ಲ, ದೇಶಕಾಲ ಇಲ್ಲ. ಈ ಪತ್ರಿಕೆಗಳ ಮಹತ್ತನ್ನು ನಿಮಗೆ ವಿವರಿಸಿ ಹೇಳಬೇಕಾಗಿಲ್ಲ. ಇಲ್ಲಿ ಸಾಹಿತ್ಯ ಸಂಬಂಧಿಯಾದ, ಪತ್ರಿಕಾ ಸಂಬಂಧಿಯಾದ ಬಹುಮುಖಿಯಾದಂಥ ಪ್ರಾಜ್ಞರಿದ್ದೀರಿ. ಹಾಗಾದರೆ ಮುಂದಿನ ದಿನಗಳಲ್ಲಿ ನಾವು ಈ ಪತ್ರಿಕೋದ್ಯಮವನ್ನು ಹೇಗೆ ನಿಭಾಯಿಸಬೇಕು? ಅದಕ್ಕೆ ನಿಜವಾದ ಉತ್ತರ ಅಲ್ಲಲ್ಲಿ ಶ್ರೀ ರಾಜಶೇಖರ ಕೋಟಿಯವರ ಬರಹಗಳಲ್ಲಿದೆ. ನಾವು ನಮ್ಮ ಪ್ರಾಪಂಚಿಕವಾದ ಜಾಹೀರಾತಿನ ಔದ್ಯೋಗಿಕವಾದ ಲಾಭದ ಆಕರ್ಷಣೆಗಳಿಗಾಗಿ ಮಾರುಕಟ್ಟೆಯಲ್ಲಿ, ಜಾಹೀರಾತಿನಲ್ಲಿ ಕೊಂಚ ರಾಜಿ ಮಾಡಿಕೊಳ್ಳಬೇಕಾದಂತಹ ಸ್ಥಿತಿ ಬಂದರೂ ಕೂಡ ಅದರೊಳಗಿರತಕ್ಕಂಥ ಹೂರಣದಲ್ಲಿ ರಾಜಿ ಮಾಡಿಕೊಳ್ಳದೆ ಇರತಕ್ಕಂಥದ್ದು ಇವತ್ತು ಬಹಳ ಮುಖ್ಯ. ಪತ್ರಿಕೆಯೊಂದು ಪ್ರಾರಂಭವಾಗ್ತಿದ್ದ ಹಾಗೆ ಅದು ಒಂದು ಪಕ್ಷಕ್ಕೋ ಒಂದು ಪಂಥಕ್ಕೋ ಬಲಿಯಾಗುವಂತಹ ಸ್ಥಿತಿಯನ್ನು ನಾವು ಕಂಡಿದ್ದೇವೆ. ಇವತ್ತು ಕೂಡ ರಾಜಶೇಖರ ಕೋಟಿಯವರನ್ನು ಯಾಕೆ ಒಂದು ಮಾರುಕಟ್ಟೆಯ ವರ್ತಕರು, ಬಡವರು ನೆನಪಿಸ್ಕೊಳ್ತಾರೆ ಅಂದರೆ ಅವರು ಅದರ ಪರವಾಗಿ ಇದ್ದದ್ದು ಮತ್ತು ಯಶಸ್ಸು ಬಂದಾಗ ಬೀಗದೆ ತನ್ನ ದನಿಯನ್ನು ಹಾಗೆಯೇ ಅವರು ಸ್ಥಾಪಿಸಿಕೊಂಡು ಹೋದದ್ದು. ಈ ದೃಷ್ಟಿಯಿಂದ ಯುವ ಪತ್ರಕರ್ತರು, ಅನೇಕ ಪತ್ರಿಕಾಲಯಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕರು ಒಂದು ಕೊರಗನ್ನು ಇಟ್ಕೊಂಡಿದ್ದಾರೆ. ಏನು ಕೊರಗೋದು ಅಂದರೆ, ನಾವು ಬರೆದು ಅಚ್ಚಾಗಿ ಜನಕ್ಕೆ ಬೆಳಗ್ಗೆ ಬರೋಕ್ಕೆ ಮುಂಚೆ ಹಿಂದಿನ ದಿನ ಸಾಯಂಕಾಲವೇ ನ್ಯೂಸ್ ಚಾನೆಲ್ಗಳು ಮನೆ ಮನೆಗೆ ತಲುಪಿಸ್ಬಿಟ್ಟಿರ್ತವೆ. ನಾವು ಏನು ಬರೆದ್ರೂ ಹಳಸ್ಲಾಗತ್ತೆ ಸುದ್ದಿ, ನಾವು ಏನು ಬರೆದ್ರೂ ಹಳಸ್ಲ, ಅದು ಹಿಂದಿನ ದಿನ ಗೊತ್ತಾಗಿರುತ್ತೆ ಜನಕ್ಕೆ. ಸೊ ಸುದ್ದಿಯ ತಾಜಾತನವನ್ನು ಉಳಿಸಿಕೊಂಡು ಅದು ಮೌಲ್ಯಗೆಡದ ಹಾಗೆ ಓದುಗನನ್ನು ತಣಿಸುತ್ತ ಒಂದು ಪತ್ರಿಕೆ ತನ್ನ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಬಹುದೊಡ್ಡ ಸವಾಲನ್ನು ಇವತ್ತು ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಅಕ್ಷರ ಮಾಧ್ಯಮದಲ್ಲಿ ನಮ್ಮ ಸಮಾಜ ಎಂದೂ ವಿಶ್ವಾಸ ಕಳೆದುಕೊಂಡಿಲ್ಲ. ಅದಕ್ಕೆ ಇಂದೂ ಕೂಡ ಆಂದೋಲನ ಮತ್ತು ಅದರ ಅನೇಕ ಪತ್ರಿಕೆಗಳು, ಅಂಥ ಅನೇಕ ಪತ್ರಿಕೆಗಳು ಯಶಸ್ವಿಯಾಗಿ ಮನೆ ಮನೆಗಳನ್ನು ಮುಟ್ತಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಯಾವ ವಿದ್ಯಾರ್ಥಿಗೂ ದಿನಪತ್ರಿಕೆಗಳನ್ನು ಓದುವ ಹವ್ಯಾಸ ಇಲ್ಲದಂತಾಗಿದೆ.
ಪುಸ್ತಕಗಳನ್ನು ಓದುವ ಹವ್ಯಾಸ ಇಲ್ಲದಂತಾಗಿದೆ. ದಯಮಾಡಿ ಪೋಷಕರು, ಹೆತ್ತವರು ಮತ್ತು ಶಾಲೆಗಳನ್ನು ನಡೆಸುವವರು ಹಿಂದೆಲ್ಲ ಪತ್ರಿಕೆಯ ನ್ಯೂಸನ್ನು ಓದಿಸುವ ವಿಶ್ಲೇಷಣೆ ಮಾಡತಕ್ಕಂಥದ್ದು ಇರ್ತಿತ್ತು. ಅದು ಸಂಪೂರ್ಣವಾಗಿ ಹೋಗಿ ಮಕ್ಕಳ ಕೈಗೆ ನಾವು ಮೊಬೈಲನ್ನು ಕೊಟ್ಟು ನಿಶ್ಚಿಂತರಾಗಿದ್ದೇವೆ. ಯಾಕೆಂದರೆ ಅಕ್ಷರ ಜಗತ್ತಿನಲ್ಲಿರೋ ಸೌಂದರ್ಯ, ಇನ್ ಬಿಟ್ವೀನ್ ಲೈನ್ಸ್ ಅರ್ಥ ಮಾಡಿಕೊಳ್ಳಬಹುದಾದಂಥ ಒಂದು ಕಲ್ಪನಾ ವಿಲಾಸ, ಅಂಥ ಒಂದು ಸೊಗಸು. ಮತ್ತು ಒಬ್ಬ ಪತ್ರಕರ್ತ ಒಂದು ವಿಚಾರವನ್ನು ಹೇಳುವಾಗ ನನಗೀಗ ಅನಿಸುತ್ತೆ ಅಂತ ಹೇಳ್ತಾನೆ, ನೀವು ಅವನನ್ನು ನಿರಾಕರಿಸ್ಲಿಕ್ಕೂ ಅವಕಾಶ ಕೊಡ್ತಾನೆ, ಒಪ್ಪಿಕೊಳ್ಳಿಕ್ಕೂ ಅವಕಾಶ ಕೊಡ್ತಾನೆ. ಎಷ್ಟು ಜನ ಚಿಕ್ಕ ಪುಟ್ಟ ಓದುಗರು, ಯಾವುದೋ ಹಳ್ಳಿಯಿಂದ ನಮ್ಮ ಹಳ್ಳಿಗೆ ಬಸ್ ಬರ್ತಾ ಇಲ್ಲ, ನಮ್ಮ ಹಳ್ಳಿಲಿ ಶಾಲೆ ಸರಿ ಇಲ್ಲ, ಈ ಥರದ ಜನಧನಿಯನ್ನು ಎಲ್ಲ ಪತ್ರಿಕೆಗಳಲ್ಲೂ ಬರೀಲಿಕ್ಕೆ, ಉಚಿತವಾಗಿ ಬರೀಲಿಕ್ಕೆ, ಒಂದು ಪೋಸ್ಟ್ ಕಾರ್ಡಲ್ಲಿ, ಒಂದು ಇನ್ಲ್ಯಾಂಡ್ ಲೆಟರ್ನಲ್ಲಿ ಬರೀಲಿಕ್ಕೆ ಒಂದು ಪತ್ರಿಕೆ ಮಾಧ್ಯಮ ಅಂದರೆ ಎಂಥ ಶಕ್ತಿಶಾಲಿ ಮಾಧ್ಯಮ. ಇದು ನಾವು ಬಹಳ ವಾಚಕರ ವಾಣಿ ಅಥವಾ ಓದುಗರ ಪತ್ರಗಳನ್ನು ನಿರ್ಲಕ್ಷ್ಯ ಮಾಡ್ತೀರಿ. ಆದರೆ ಒಂದು ಪತ್ರಿಕೆಯಲ್ಲಿ ಒಬ್ಬ ಸಂಪಾದಕ ಏನು ಸಂಪಾದಕೀಯ ಬರೀತಾನೆ, ಆ ಸಂಪಾದಕೀಯವನ್ನು ಬರೀಲಿಕ್ಕೆ ಅವನು ಎತ್ಕೊಳ್ಳುವಂಥ ಊರಣ ಯಾವುದು ಅಂದರೆ ಜನರ ದನಿ. ಆ ಜನರ ದನಿ ಪ್ರಕಟವಾಗುವುದು ಒಂದು ಪತ್ರಿಕೆಯ ಸಾಮಾಜಿಕ ವೇದಿಕೆ. ಅಲ್ಲಿ ಜನಸಾಮಾನ್ಯರ ಅತ್ಯಂತ ಕಷ್ಟಗಳಿರುತ್ತೆ, ಅವುಗಳನ್ನು ಸಾರ್ವಜನಿಕವಾಗಿ ಪ್ರಚಾರ ಮಾಡತಕ್ಕಂಥ ಅವಕಾಶ ಇರತಕ್ಕಂಥದ್ದು ಪತ್ರಿಕಾ ಮಾಧ್ಯಮಕ್ಕೆ ಮಾತ್ರ. ನೀವು ಯಾವುದಾದ್ರೂ ಒಂದು ನ್ಯೂಸ್ ಚಾನೆಲ್ಗೆ ಹೋಗಿ ನಿಮ್ಮ ಹಳ್ಳಿಯ ವಿಷಯವನ್ನು ಕೊಡ್ತೀರಿ ಅಂತಂದರೆ ಅದನ್ನು ಯಾವ ವಾಹಿನಿಯೂ ಕೂಡ ಪರಿಗಣಿಸಲ್ಲ. ನಮ್ಮ ಸುತ್ತಲ ಹಳ್ಳಿಯವರು ಒಂದು ವೇದಿಕೆಗೆ ಹೋಗ್ಬಿಟ್ಟು, ಒಂದು ಸುದ್ದಿವಾಹಿನಿಗೆ ಹೋಗ್ಬಿಟ್ಟು, ನಮ್ಮ ಹಳ್ಳಿಯ ಕೆರೆ ತುಂಬಿದೆ, ದಯವಿಟ್ಟು ಸುದ್ದಿ ಮಾಡಿ, 12 ವರ್ಷದ ಮೇಲೆ ತುಂಬಿದೆ, ನಾವು ದೊಡ್ಡದಾಗಿ ಹಬ್ಬ ಆಚರಿಸ್ತಾ ಇದ್ದೀವಿ, ಜನಪದ ಕುಣಿತ ಇಟ್ಟಿದ್ದೀವಿ, ಹೆಣ್ಣುಮಕ್ಕಳೆಲ್ಲ ಆರತಿ ತರ್ತಾ ಇದ್ದಾರೆ, ಇದನ್ನು ಬಂದು ಕವರ್ ಮಾಡಿ ಸ್ವಾಮಿ ಅಂತ ಹೆಮ್ಮೆಯಿಂದ ಒಂದು ಹಳ್ಳಿಯ ತಂಡ ಒಂದು ನ್ಯೂಸ್ ವಾಹಿನಿಗೆ ಹೋಗಿದ್ದಕ್ಕೆ ಆ ನ್ಯೂಸ್ ವಾಹಿನಿಯ ಮಾಲೀಕ ಹೇಳಿದ್ದು, ರೀ ಸ್ವಾಮಿ, ಆ ಕೆರೆ ಕಟ್ಟೆ ಒಡೆದು ಹೋಗಿ ಜನ ಜಾನುವಾರು ಸತ್ತರೆ ಹೇಳಿ, ಅದು ಸುದ್ದಿ ನಮಗೆ, ನಿಮ್ಮ ಕೆರೆ ತುಂಬಿ ಸುದ್ದಿ ತಗೊಂಡು ನಾವೇನು ಮಾಡೋಣ. ಇದು ನಿಜವಾಗಿ ನಡೆದದ್ದು. ಇದು ರೋಮಾಂಚನ ಪ್ರಿಯರ ವೀಕ್ಷಕರ ತಪ್ಪೋ, ಅದನ್ನು ಪ್ರತಿಕ್ಷಣ ಒದಗಿಸುವಂತಹ ದೃಶ್ಯ ಮಾಧ್ಯಮದ ತಪ್ಪೋ ಗೊತ್ತಿಲ್ಲ. ನಾನು ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡುವವನಾಗಿ ಈ ದೋಷವನ್ನು ಖಂಡಿಸ್ತೇನೆ. ಜನಕ್ಕೆ ಎಲ್ಲವೂ ಗೊತ್ತಾಗ್ಬಿಟ್ಟಿದೆ, ಎಲ್ಲ ಗೊತ್ತಾಗಿದೆ, ವಿಕಿಪೀಡಿಯಾ ಇದೆ, ನೆಟ್ ಇದೆ, ಎಲ್ಲ ಮಾಹಿತಿ ಮನೆ ಬಾಗಿಲಿಗಿದೆ. ನಿಮ್ಮ ಮತ್ತೆ ಯಾವುದು ನಿಮ್ಮನ್ನು ರೋಮಾಂಚನಗೊಳಿಸಬೇಕು, ಯಾವುದು ನಿಮಗೆ ಬೆರಗು ಹುಟ್ಟಿಸಬೇಕು? ಆ ಬೆರಗಿಗೋಸ್ಕರ ನೀವು ಸುಳ್ಳಿನ ರೋಮಾಂಚನಗಳ ಬೆನ್ನು ಹಟ್ಟಿದರೆ ಅದನ್ನು ಸರಬರಾಜು ಮಾಡ್ತಕ್ಕಂಥ ಕಾರ್ಖಾನೆಗಳು ಸದಾ ಸಿದ್ಧವಾಗಿರ್ತವೆ. ಒಂದು ಕಡೆ ಒಂದು ವರದಿ ಬರುತ್ತೆ, ಹಿಂದೆ ಮತ್ತೆ ಫ್ಯಾಕ್ಟ್ ಚೆಕ್ ಅಂತ ಬರುತ್ತೆ, ಇದಲ್ಲ, ಇದು ಸುಳ್ಳು, ಇದು ತಿದ್ದಲಾಗಿದೆ, ತಿರುಚಲಾಗಿದೆ ಅಂತ. ಜನಸಾಮಾನ್ಯರಿಗೆ ಎಂಥ ಗೊಂದಲವಾಗುತ್ತೆ ಅಂದರೆ, ವಿಚ್ ಇಸ್ ಟ್ರುತ್, ಸತ್ಯ ಯಾವುದು? ಈ ಗೊಂದಲದಲ್ಲಿ ನಾವು ಪರಸ್ಪರ ಅಪನಂಬಿಕೆಗಳನ್ನು ಬೆಳೆಸಿಕೊಂಡಿದ್ದೇವೆ. ಒಬ್ಬರನ್ನೊಬ್ಬರು ನಂಬುವ ಕಾಲ ಹೋಗಿದೆ, ಅಥವಾ ಒಬ್ಬರೊಬ್ಬರು ತಾವೇ ಸರ್ವಜ್ಞರು, ಸ್ವಯಂಭೂಗಳಾಗಿ ನಮ್ಮ ನಮ್ಮ ದ್ವೀಪದಲ್ಲಿ ನನಗೆ ಗೊತ್ತಿದೆ ಎಲ್ಲ ಅನ್ನುವಂಥ, ಏನೂ ಗೊತ್ತಿಲ್ಲದಿರುವ ಸ್ಥಿತಿಯಲ್ಲಿ ಎಲ್ಲವೂ ಗೊತ್ತಿದೆ ಅಂತ ಅಂದು ಕಾಲ ಹಾಕ್ತಾ ಇರ್ತೇವೆ. ಪ್ರಜ್ಞಾವಂತ ಮನಸ್ಸೊಂದು ಹುಡುಕಿ ಹೋಗಿ ತನಗೆ ಬೇಕಾದ ಸತ್ಯ ಶೋಧನೆ ಮಾಡಿಕೊಳ್ಳೋದು ಇರುತ್ತೆ. ಆದರೆ ಎಷ್ಟು ಜನ ಹಾಗೆ ಮಾಡಲಿಕ್ಕೆ ಸಾಧ್ಯ ಐತೆ ನಮ್ಮ ದೈನಂದಿನ ಜೀವನದಲ್ಲಿ? ಒಂದು ಕಡೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ, ನೌಕರ, ಎಲ್ಲರಿಗೂ ಕೂಡ ವಿಚ್ ಇಸ್ ಟ್ರುತ್, ಯಾವುದು ಸತ್ಯ? ಅದು ಹೀಗೆ ಕವಲು ದಾರಿಯಲ್ಲಿ ದಾರಿ ತಪ್ಪಿರುವಂತಹ ಸಂದರ್ಭದಲ್ಲಿ ನಮ್ಮನ್ನು ಸರಿದಾರಿಗೆ ತರಬೇಕಾದದ್ದು ಅಕ್ಷರ, ಅರಿವು ಮತ್ತು ಸತ್ಯಕ್ಕೆ ಆದಷ್ಟು ಸಮೀಪವಾಗಿ ಬರೆಯೋದು. ಹಾಗಂತ ಎಲ್ಲರೂ ಒಬ್ಬರಿಗೊಬ್ಬರು ಒಂದು ಟೀಕೆ ಮಾಡುವುದೇ ದೊಡ್ಡದು. ಯಾವಾಗಲೂ ಒಬ್ಬರನ್ನೊಬ್ಬರು ಟೀಕಿಸಬೇಕು ಅಥವಾ ಯಾವಾಗಲೂ ಒಬ್ಬರನ್ನು ಪ್ರಶಂಸೆ ಮಾಡಬೇಕು ಅಲ್ಲ. ನಾವಿರುವ ಟೀಕೆ ಮೆಚ್ಚುಗೆಗಳ ನಡುವೆ ಅದನ್ನು ಸಮನ್ವಯಗೊಳಿಸಿ ವಿರೋಧಗಳನ್ನು ಸಮಾನ ವೇದಿಕೆಯಲ್ಲಿ ಒಳ್ಳೆಯ ಆರೋಗ್ಯಕರವಾದ ಶಬ್ದಗಳಿಂದ ವಾದಿಸಿ ನಮ್ಮ ವಿಚಾರವನ್ನು ಮಂಡಿಸಿ, ನಿಮ್ಮ ವಿಚಾರ ಸರಿಯಿಲ್ಲ, ನಾನು ಹೇಳಿದ್ದು ಸರಿ ಇದೆ, ಅಥವಾ ನನ್ನ ಹೇಳಿದ್ದು ವಿಚಾರವನ್ನು ತಪ್ಪಿದೆ, ನಾನು ತಿದ್ದುಕೊಳ್ತೇನೆ. ಈ ಥರದ ಒಂದು ಸ್ಪಷ್ಟತೆ, ಒಂದು ಆರೋಗ್ಯಕರವಾದಂಥ ಸಂವಾದ ನಮ್ಮ ಸಮಾಜದಲ್ಲಿ ನಿಂತು ಹೋದ ಹಾಗೆ ಕಾಣಿಸುತ್ತೆ. ವಿಶೇಷವಾಗಿ ಇವತ್ತಿನ ಪಂಥಗಳ
ಆರ್ಭಟದಲ್ಲಿ ಅದು ನಿಂತೆ ಹೋಗಿದೆ. ಇಲ್ಲ ಈ ಕಡೆ ಇರು ನೀನು, ಇಲ್ಲ ಆ ಕಡೆ ಇರು. ಸತ್ಯ ಎರಡು ಅತಿರೇಕಗಳಲ್ಲಿ ಇರೋಲ್ಲ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಸತ್ಯ ಸದಾ ಮಧ್ಯ ಬಿಂದುವಿನಲ್ಲಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಸಂಗತಿ. ಇಂಥ ಹೊತ್ತಿನಲ್ಲಿ ಹೇಗೆ ಪತ್ರಿಕೆ, ನಾನು ಕೆಲವು ಪತ್ರಿಕೆಗಳ ಕಾಯಂ ಓದುಗಾರ, ತೆಗೆದ ತಕ್ಷಣ ಆ ಪತ್ರಿಕೆ ಜಗತ್ತಿನ ಕಿಂಡಿ ಅದು. ಒಬ್ಬ ಸಂಪಾದಕ ಇಡೀ ಜಗತ್ತನ್ನು ನಿಮ್ಮ ಮುಂದೆ ತೆಗೆದಿಡ್ತಾನೆ. ಇವತ್ತು ಕ್ರೀಡೆ ಏನಾಯಿತು, ವಾಣಿಜ್ಯ ಏನಾಯಿತು, ರಾಜಕಾರಣ ಏನಾಯಿತು, ಕೃಷಿಯಲ್ಲಿ ಏನಾಗ್ತಿದೆ, ಎಲ್ಲಿ ಮಳೆ ಬಂತು, ಶಿಕ್ಷಣದಲ್ಲಿ ಏನಾಗ್ತಿದೆ, ಇಷ್ಟು ವಿಷಯಗಳು. ನಮ್ಮ ಆಂದೋಲನ ಪತ್ರಿಕೆ ಏಕಕಾಲಕ್ಕೆ ಸ್ಥಳೀಯ, ಏಕಕಾಲಕ್ಕೆ ಪ್ರಾದೇಶಿಕ, ಏಕಕಾಲಕ್ಕೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ. ಇದನ್ನು ಕೊಡೋದಿದೆಯಲ್ಲ, ಇದನ್ನು ಉಣಬಡಿಸೋದಿದೆಯಲ್ಲ, ಅದೊಂದು ಒಂದು ಅಚ್ಚುಕಟ್ಟಾದಂಥ ಒಂದು ಸಂಪಾದಕತ್ವ ಇರುವಂಥ ವ್ಯವಸ್ಥೆಗೆ ಮಾತ್ರ ಸಾಧ್ಯ. ಇದಷ್ಟನ್ನು ಒಟ್ಟಿಗೆ ಇಡತಕ್ಕಂಥದ್ದು. ಅದಕ್ಕೆ ಮಕ್ಕಳಿಗೆ ಪತ್ರಿಕೆಗಳಿಗೆ ಹಚ್ಚಬೇಕು, ಅವರು ಓದಬೇಕು. ಮನೆಯ ಬಾಗಿಲಿಗೆ ಒಂದು ಅಕ್ಷರದ ಮೂಲಕ ಒಂದು ಜ್ಞಾನದ ಕಿಂಡಿ. ಇವತ್ತು ಜಗತ್ತು ಏನು ಅಂದರೆ ಇವತ್ತಿನ ಪತ್ರಿಕೆ. ಇಂಥ ಒಂದು ಅಪೂರ್ವವಾದ ಸೌಲಭ್ಯವನ್ನು ನಾವು ಎಲೆಕ್ಟ್ರಾನಿಕ್ ಉಪಕರಣಗಳ ಅಥವಾ ಟೆಲಿವಿಷನ್ ವಾಹಿನಿಗಳ ಅಥವಾ ಸಾಮಾಜಿಕ ಜಾಲತಾಣಗಳ ಕಾರಣಕ್ಕೆ ನಾವು ನಿರ್ಲಕ್ಷ್ಯ ಮಾಡಬಾರದು. ತಂದೆಯವರು ಹಾಕಿದ ಬುನಾದಿಯಲ್ಲಿ ಮಕ್ಕಳು ನಡೀತಾ ಇದ್ದಾರೆ, ಓದುಗರು ನಾವು ಜೊತೆಯಲ್ಲಿದ್ದೇವೆ. ಈ ಒಂದು ಪರಂಪರೆ ಎಲ್ಲ ಕಾಲಕ್ಕೂ ನಿಲ್ಲಬೇಕು. ಮತ್ತು ಅಕ್ಷರಗಳ ಸಾಧ್ಯತೆ, ಪತ್ರಿಕಾ ಸಾಧ್ಯತೆಗಳನ್ನು ನಾವು ಸದಾ ನಂಬಬೇಕು. ಜನಕ್ಕೆ ಸತ್ಯದರ್ಶನಕ್ಕೆ ಇರುವಂತಹ ಈ ಕಿಂಡಿಗಳನ್ನು ಕಾಪಾಡ್ಕೋಬೇಕು. ಇಂಥದ್ದೊಂದು ಪರಂಪರೆಯನ್ನು ನಮ್ಮ ಹಿರಿಯರು ಹಾಕಿದ್ದಾರೆ, ಅನೇಕ ಹಿರಿಯರು ಹಾಕಿದ್ದಾರೆ. ಅದರಲ್ಲಿ ನಮಗೆ ನಮ್ಮವರಾಗಿ ರಾಜಶೇಖರ ಕೋಟಿಯವರು ಮೈಸೂರಿನವರಾಗಿ ಈ ಪತ್ರಿಕಾ ಧರ್ಮವನ್ನು ಎತ್ತಿ ಹಿಡಿದಿದ್ದಾರೆ. ಸದಾ ಬಡವರ ಪರ ನಿಂತಿದ್ದಾರೆ, ಚಳುವಳಿಗಳ ಜೊತೆ ನಿಂತಿದ್ದಾರೆ. ಅಂಥ ಉದಾಹರಣೆಗಳ ಪಟ್ಟಿಯನ್ನು ನಾನಿಲ್ಲಿ ಕೊಡೋದಿಲ್ಲ, ಯಾಕೆಂದರೆ ತುಂಬ ಪಟ್ಟಿ, ಅವರ ಬರವಣಿಗೆಯ ಪಟ್ಟಿ, ಅವರ ಬರವಣಿಗೆಯ ವಿವರಗಳು ಇವತ್ತು ಈ ಕೃತಿಯಲ್ಲಿ ಅಡಕಗೊಂಡಿದ್ದಾವೆ. ತಾವೆಲ್ಲ ಅದನ್ನು ಓದಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಮಕ್ಕಳಿಗೆ ಪತ್ರಿಕೆಯನ್ನು ಓದಿಸುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ನಾನು ಹೆಚ್ಚಿಗೆ ಮಾತಾಡಿದರೆ ಮನ್ನಿಸಿ ಅಂತ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.